ಇದು ಒಂದು ರೈತನ ಕಥೆ. ಅವನ ಮಗ ದಿನಾಲೂ ತನ್ನ ಪಾಲಿನ ತೋಟವನ್ನು ಕೊಡು ಎಂದು ದುಂಬಾರು ಬಿದ್ದನು. ಆದರೆ ರೈತ ಅವನ ಮಾತನ್ನು ಕೇಳುತ್ತಿರಲಿಲ್ಲ. ಆದರೆ ಒಂದು ದಿನ ಬೇಸತ್ತು ರೈತನು ತನ್ನ ಮಗನಿಗೆ, ನಾನು ಇಂದು ನಿನಗೆ ನನ್ನ ತೋಟದ ಅರ್ಧ ಭಾಗವನ್ನು ಕೊಡುವೆ, ನಾಳೆ ಉಳಿದದ್ದರ ಅರ್ಧ ಭಾಗ ಕೊಡುವೆ, ಹೀಗೆ ಪ್ರತಿದಿನ ಅರ್ಧ ಅರ್ಧ ಭಾಗ ಕೊಡುತ್ತಾ ಹೋಗುವನಿದ್ದೇನೆ ಎಂದು ಹೇಳಿದನು. ಇದನ್ನು ಕೇಳಿ ಮಗನಿಗೆ ಬಹಳ ಆನಂದವಾಯಿತು. ಹೀಗೆ ಮಾಡಿದಾಗ ರೈತನ ಮಗನಿಗೆ ಒಟ್ಟಿನಲ್ಲಿ ಎಷ್ಟು ಭೂಮಿ ದೊರೆಯಿತು ಎಂಬುದನ್ನು ನೀವು ಊಹಿಸಬಲ್ಲಿರಾ? ಇದಕ್ಕೆ ಗಣಿತದಲ್ಲಿ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಎಂದು ಹೆಸರು. ಇದನ್ನು ನಾವು ಒಂದು ಕಾಗದವನ್ನು ತೆಗೆದುಕೊಂಡು ಕತ್ತರಿಸಬಹುದಂತೆ ಈ ಸಮಸ್ಯೆಯನ್ನು ಬಿಡಿಸಬಹುದು. ಕರ್ಣರೇಷೆ ಉಂಟ ಕತ್ತರಿಸಿದಾಗ ಕಾಗದ ಅರ್ಧದಷ್ಟು ಆಗುವುದು. ಮೊದಲನೇ ದಿನ ರೈತನು ಈ ರೀತಿಯಾಗಿ ಅರ್ಧ ತೋಟವನ್ನು ಕೊಟ್ಟ. ಮೂರನೇ ದಿನ ಉಳಿದರ್ಧದ ಎರಡು ಭಾಗ ಮಾಡಿ ಕತ್ತರಿಸಿದಾಗ ಒಂದು ನಾಲ್ಕಾಂಶದಷ್ಟು ತೋಟ ಹೋಯಿತು. ಉಳಿದದ್ದನ್ನು ಅರ್ಧದಲ್ಲಿ ಕತ್ತರಿಸಿದಾಗ ಒಂದೆಂಟಾಂಶದಷ್ಟು ಹೋಯಿತು. ಮತ್ತೆ ಕತ್ತರಿಸಿದಾಗ 1.16, ಮತ್ತೆ 1.32. ಈ ರೀತಿಯಾಗಿ ತೋಟವು ಕೊನೆ ಕೊನೆಗೆ ಚಿಕ್ಕ ತುಂಡಾಗುವತ್ತು. ಹಾಗೂ ರೈತನ ಕೊನೆವರೆಗೆ ಮಗನಿಗೆ ಎಲ್ಲ ತೋಟವನ್ನು ಕೊಡಲಿಲ್ಲ. ಇಲ್ಲಿ ಅರ್ಧ ಮಾಡುತ್ತಾ ಹೋದಂತೆ 1.2, 1.4, 1.8, 1.16, 1.32, 1.64, ಈ ರೀತಿಯಾಗಿ ಆಕಾರಗಳು ದೊರೆಯುತ್ತಾ ಹೋಗುತ್ತವೆ. ಇದನ್ನೇ ನೀವು ಸಮೀಕರಣದಲ್ಲಿ ಬರೆದಾಗ ಇದು ಈ ರೀತಿಯಾಗಿ, ಇದಕ್ಕೆ ಒಂದು ಸೂತ್ರವಿದೆ. ಜಿಯೋಮೆಟ್ರಿಕ್ ಸೀರೀಸ್ ಬೇರೀಸು ಬಿ ಅಪಾನ್ 1 - R. ಬಿ ಎಂದರೆ ಮೊದಲಿನ ಮೊತ್ತ, ಅದು 1.2 ಅಂಶ. ಹಾಗೂ ಆರ್ ಎಂದರೆ ಇದರ ಗುಣಕಗಳು, ಅದು 1.2 ಅಂಶ. ಹೀಗೆ ಈ ಸೀರೀಸದ ಮೊತ್ತ ಬರೋಬ್ಬರಿ 1.5 ಆಗುವುದು. ಇದನ್ನು ನೀವು ಆಟವೆಂದು ಕೂಡ ಈ ರೀತಿಯಾಗಿ ಕಾಗದಗಳನ್ನು ಜೋಡಿಸಿ ಈ ರೈತನ ಸಮಸ್ಯೆಯನ್ನು ನೀವು ಬಗೆಹರಿಸಬಹುದು.